आत्मीय हे सीताराम वीक्षकरे अथवा एच16 न्यूज नम्म वीक्षकरे तम्मल्ली एम्मा ज्योतवर अथवा मल्लप्प ज्योतवर तಮಗೆ ಆಹ್ವಾನಿಸುತ್ತಾ ಸ್ವಾಗತಿಸುತ್ತಾ ಇವತ್ತಿನ ಮುಖ್ಯ ಸುದ್ದಿ ಅಂತ ನಿಮ್ಮನ್ನು ಒಂದಿಷ್ಟು ಚರ್ಚೆ ಮಾಡಬೇಕು ಅಂತ. ಅದರಲ್ಲೂ ಬೆಳಗಾವಿಯ ಡಿಸಿಸಿ बैंक ಕುರಿತಾಗಿ ಈಗಾಗಲೇ ನವೆಂಬರ್ 13ಕ್ಕೆ ಅಧ್ಯಕ್ಷ ಸ್ಥಾನದ ಸ್ಪರ್ಧೆ ನಡೆದಿದೆ. ಆ ಸ್ಪರ್ಧೆಯಲ್ಲಿ ಯಾರು ನಿಲ್ಲಬಹುದು ಯಾರು ಆಗಬಹುದು ಆಲ್ರೆಡಿ ನಮ್ಮ ರಮೇಶ್ ಕತ್ತಿ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಒಂದು ವರ್ಷದಿದೆ ಆದರೂ ಸ್ಪರ್ಧೆ ಏರ್ಪಟ್ಟದ ಜೊಲ್ಲೆಯವರು ಅದಕ್ಕೆ ಈಗಾಗಲೇ ತಾವು ನಿಂತೇಳ್ತೀವಿ ಗೆಲ್ತೀವಿ ಮತ್ತು ರಮೇಶರಿಗೆ ಒಂದು ಪಾಠ ಕಲಿಸೋದು ಅಂತೇಳಿ ಹಿಂದೆ ಮಾತಾಡಿಕೊಂಡಿದ್ರು ಅವರು ಸೋತಾಗ ಜೊಲ್ಲೆಯವರು. ಯಾರ ವಿರುದ್ಧ ಯಾರ ಮಣಿತಂದ್ರ ವಿರುದ್ಧ ಸೋತಿದ್ದರೋ ಅವರ ಜೊತೆಯಲ್ಲಿ ಒಂದು ಗೆಳೆತನ ಮಾಡಿಕೊಂಡು ಅಂದರೆ ನಮ್ಮ ರಮೇಶ್ ಜಾರಕಿಹೊಳಿ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಂಬಂಧನ ಅಥವಾ ಗೆಳೆತನ ಮಾಡಿಕೊಂಡು ಇವತ್ತು ಈ ಸ್ಪರ್ಧೆಗೆ ಇಳಿಯುವಂಥ ಒಂದು ಮಟ್ಟಕ್ಕೆ ಇಳಿದಿದ್ದಾರೆ. ಒಂದು ರೀತಿಯಿಂದ ಇದು ಜಿದ್ದಾಜಿದ್ದಿದಾಗಿ ಹೋಗ್ಬಿಟ್ಟದ. ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಇದು ಯಾವ ರೂಪ ಪಡಿಬೋದು ಅಂತೆಲ್ಲರೂ ಇಡೀ ಬೆಳಗಾವಿ ಜಿಲ್ಲೆ, ಯಾಕಂದರೆ ಬೆಳಗಾವಿ ಜಿಲ್ಲೆ ಈ ರಾಜ್ಯದಲ್ಲಿ ದೊಡ್ಡ ಬೆಳಂಗಳೂರು ಅಂತ ದೊಡ್ಡ ಜಿಲ್ಲೆ ಹೌದು. ಜೊತೆಗೆ ಇದಕ್ಕೆ ಒಂದು ಮಂತ್ರಿ ಸ್ಥಾನಮಾನದ ಈ ಅಧ್ಯಕ್ಷ ಸ್ಥಾನಕ್ಕೆ ಹೀಗಾಗಿ ಎಲ್ಲದ ಪೈಪೋಟಿಲಿರೋ ಸಹಜದ. ಅದರಲ್ಲೂ ಈ ಮೂರು ಜನ ನಮ್ಮ ಸಹೋದರರು ಜಾರಕಿಹೊಳಿ ಸಹೋದರರು ಇದರಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದರಿಂದಾಗೆ ಅಥವಾ ತಮ್ಮ ರಾಜಕೀಯ ಚಾಣಾಕ್ಷತನ ನೆರದ ಒಂದು ಡಾಮಿನೆನ್ಸ್ ಏನದ ಒಂದು ಲಿಂಗಾಯತ್ ಡಾಮಿನೆನ್ಸ್ ಏನದ ಆ ದಿಶೆಯಲ್ಲಿ ಅದನ್ನು ಸ್ವಲ್ಪ ಅಹಿಂದಾಗಿ ಮಾಡ್ಕೊಳ್ಳೋದಿರ್ಬೋದು ಮತ್ತೇನೋ ಇರ್ಬೋದು ಒಂದೇನೋ ಪ್ಲ್ಯಾನ್ಸ್ ಅದರಲ್ಲೂ ತಮ್ಮ ಹಿಡಿತ ಅದ್ರ ಮೇಲೆ ಇರಬೇಕು ಅನ್ನೋ ದಿಶೆಯಲ್ಲೇ ಇವತ್ತು ನಮ್ಮ ಜೊಲ್ಲೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಇಲ್ಲಿಯೇ ಇನ್ನುಳಿದ ಲೀಡರ್ಗಳಿಗೂ ಸಹಿತ ಇದೊಂದು ಚಾಲೆಂಜಿಂಗ್ ಆಗಿ ಹೋಗ್ಬಿಟ್ಟದ. ಇದನ್ನು ಬಿಟ್ಟರೆ ಹೆಂಗಪ್ಪ ಅದ್ರ ಜೊತೆಗೆ ನಮ್ಮ ರಮೇಶ್ ಕತ್ತಿ ಅವ್ರಿಗೂ ಸಹಿತ ಇದೊಂದು ಚಾಲೆಂಜಿಂಗ್ ಇದು ಬಿಡ್ಕೊಡೋದು ಅಂತ. ಆದರೆ ತಮಗೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ಯದ. ಯಾಕೆಂದರೆ ಎಲ್ಲರೂ ಒಂದು ಸೈಡೆಡ್ ಆಗಿದ್ದು ಈಗಾಗಲೇ ಅವರು ಅನುಭವಿಸಿದ್ದಾರೆ, ಅದಕ್ಕಾಗಿಯೇ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೂ ಸ್ಪರ್ಧೆಯನ್ನು ಬಿಟ್ಟುಕೊಡಬಾರ್ದು ಒಂದು ವರ್ಷಕ್ಕಾಗಿ, ಅದಕ್ಕಾಗಿ ತಾವು ನಿಲ್ಲಾರದು ತಮ್ಮದೇ ಅಂತ ಸಪೋರ್ಟ್ ಮಾಡಿದಂಥ ಒಬ್ಬ ವ್ಯಕ್ತಿ ನಿಲ್ಲಿಸಬೇಕು ಅಂತೇನು ವಿಚಾರ ಮಾಡಿಕೊಂಡು ಒಬ್ಬ ವ್ಯಕ್ತಿಯನ್ನು ಮುಂದೆ ತರಲಿಕ್ಕಿದ್ದಾರೆ. ಅದರಲ್ಲೂ ಈ ಒಂದು ಸಂದರ್ಭದಲ್ಲೇ ಕತ್ತಿಯವರು ಮತ್ತು ನಮ್ಮ ಲಕ್ಷ್ಮಣ ಸವದಿ ಅವರು ಸಮೀಪ ಬರ್ತಾ ಇದ್ದಾರೆ ಅಂತೇಳಿ ಒಂದು ಮಾತನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಸೌದಿ ಅವರು ಸಹಿತಲ್ಲೇ ಈಗಾಗಲೇ ಹಿಂದೆ ಸಾಕಷ್ಟು ಪ್ರಯತ್ನ ಮಾಡಿದವರು ಅಧ್ಯಕ್ಷ ಸ್ಥಾನ ಸಲುವಾಗಿ. ಅಲ್ಲಿ ಆ ಸಂದರ್ಭದಲ್ಲಿ ಉಮೇಶ್ ಕತ್ತಿಯವರು ಜಾರಕಿಹೊಳಿ ಅವ್ರ ಜೊತೆ ಕೂಡಿಕೊಂಡು ಮತ್ತಿನ್ನೋದವ್ರು ಕೂಡಿಕೊಂಡು ಲಕ್ಷ್ಮಣ್ ಸವದಿ ಅವ್ರನ್ನ ಬದುಕಿ ಸರಿಸುವಲ್ಲಿ ಯಶಸ್ವಿಯಾಗಿದ್ದರು. ಡಿ ಸಿ ಸಿ ಬ್ಯಾಂಕ್ ಅವ್ರ ಸಮೀಪ ಹೋಗೋದನ್ನು ನೋಡಿಕೊಂಡಿದ್ದರು. ಅದೆಲ್ಲ ಇದ್ದಾವೆ. ಆದರೆ ಇವತ್ತು ಇವರು ಮಿತ್ರರಾಗಿದ್ದಾರೆ ಸವದಿಯವರು ಮತ್ತು ಕತ್ತಿಯವರ ಸಹೋದರ ರಮೇಶ್ ಅವರು. ಯಾಕೆಂದರೆ ಒಂದು ಕಾಲದ ಶತ್ರುಗಳು ಇನ್ನೊಂದು ಕಾಲಕ್ಕೆ ಮಿತ್ರರು ಅಂದಂಗೆ ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ ಶತ್ರುಗಳಲ್ಲ ಅನ್ನೋದು ಇನ್ನೊಮ್ಮೆ ಈ ಚುನಾವಣೆ ನಮಗೆ ತೋರಿಸ್ಕೊಡ್ಲಿಕ್ಕತ್ತದ. ಯಾಕಂದರೆ ಇವತ್ತು ರಮೇಶ್ ಕತ್ತಿಯವರು ನಮ್ಮ ದೊಡ್ಡಗೌಡರು ಏನಪ್ಪ ಮಹಾಂತೇಶ್ ದೊಡ್ಡಗೌಡರು ಸಪೋರ್ಟ್ ಮಾಡಿಕೊಂಡು ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ನಿಲ್ಲಿಸುವಂಗೆ ಅಂತ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಅವ್ರ ಗುರುಗಳಾದಂಥ ಲಕ್ಷ್ಮಣ ಸವದಿ ಅವರು ಅವ್ರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಇದೊಂದು ರೀತಿ ರೋಚಕತ್ವವನ್ನು ಪಡ್ಲಿಕ್ಕೆ ಆಗ್ತದಂತ ಯಾರು ಡಾಮಿನೆಂಟ್ ಆಗ್ಬೋದು ಜಿಲ್ಲೆಯ ಮೇಲೆ ಅಂತ. ಆಲ್ರೆಡಿ ಜಾರಕಿಹೊಳಿ ಕುಟುಂಬದವರು ಸತೀಶ್ ಅವರು ಉಸ್ತುವಾರಿ ಸಚಿವರಾಗಿದ್ದಲಾಗೆ ಈ ಮೊದಲು ಸಾಕಷ್ಟು ಸಲ ಒಂದಿಷ್ಟು ನಾವು ಕೇಳಿದ್ದೀವಿ ಅವ್ರಿವ್ರ ಬಾಯಿಂದ, ಇಲ್ಲ ಜಾರಕಿಹೊಳಿ ಅವ್ರ ಕುಟುಂಬದವ್ರು ಇಲ್ಲ ನಾವು ಉಸ್ತುವಾರಿ ಆಗ್ಬೇಕಂತ ಬಾಲಚಂದ್ರ ಅವರು ಪ್ರಯತ್ನ ಮಾಡಿದರು. ಅದರ ನಂತರ ಅವರು ಆದರು, ನಂತರ ಈಗ ಇವರಾಗಿದ್ದಾರೆ. ಅಂದ್ರೆ ಒಂದು ಸ್ಪರ್ಧೆ ಇತ್ತು ಜಿಲ್ಲೆಯಲ್ಲೇ ನಾನು ರಾಜಕೀಯ ನಾಯಕಪ್ಪ ಅಂತೇಳಿ. ಇವತ್ತು ಡಿ ಸಿ ಸಿ ಬ್ಯಾಂಕ್ ಅದಕ್ಕೆ ಮತ್ತೊಮ್ಮೆ ಯಾರು ಡಾಮಿನೆಂಟ್ ಇದ್ರಲ್ಲ ಲಕ್ಷ್ಮಣ್ ಸವದಿ ಮತ್ತು ಕತ್ತಿಯವ್ರ ಡಾಮಿನೆಂಟೋ ಅಥವಾ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದವ್ರು ಡಾಮಿನೆಂಟೋ ಅನ್ನೋದು ಇಲ್ಲಿ ಮತ್ತೊಮ್ಮೆ ಪರೀಕ್ಷೆಗೆ ಒಳಗಾಗುವಂಥ ಸ್ಥಿತಿ ಇವತ್ತು ಬಂದಿರ್ತದ. ಆದರೆ ಇದು ಆಗ್ತದಲ್ಲ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ಲಿಮಿಟೆಡ್ ಸೀಟ್ಗಳಿದ್ದಾವೆ ಗೊತ್ತಲ್ಲ ಡೈರೆಕ್ಟರ್ಸು ಅವ್ರನ್ನ ನಡೆಯುವಂಥದ್ದು ಒಂದೇ ದಿನದಲ್ಲೇ ನಡೆಯುವಂಥ ಈ ನವೆಂಬರ್ 13 ಬೆಳಗ್ಗೆ 10-11 ಮಧ್ಯಾಹ್ನ 1 ನಾಮಪತ್ರ ಸಲ್ಲಿಕೆ ಐತಿ. ಅದ್ರ ಮೇಲೆ ಸ್ಕೂಟ್ನಿ ಐತಿ. ಯಾರು ನಿಲ್ಲಿಲ್ಲ ಅಂದರೆ ಒಬ್ಬ ಅದನ್ನ ಘೋಷಣೆ ಮಾಡೋದದ ಅವತ್ತು ಹೋಟಾಗಿ ಮುಗಿಸೋದದ. ಹೀಗಾಗಿ ಎಲ್ಲರಿಗೂ ನವೆಂಬರ್ 13 ಕಾತರದಿಂದ ನೋಡುವಂಥದ್ದಾಗ್ಯದ. ಯಾಕಂದ್ರೆ ಈ ಸಂದರ್ಭದಲ್ಲೇ ಈಗಾಗಲೇ ನಾವು ಹಲವು ಸಲ ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಜಾರಕಿಹೊಳಿ ಸಹೋದರರು ಇವರು ತಮ್ಮ ಒಂದು ಚಾಕಚಕ್ಯತೆ ಒಂದು ಏನಪ್ಪ ರಾಜಕೀಯದಿಂದ ಒಂದು ಹಿಡಿತವನ್ನು ಸಾಸು ಜಿಲ್ಲೆ ಮೇಲೆ. ಅದರಲ್ಲೂ ಡಿ ಸಿ ಸಿ ಬ್ಯಾಂಕ್ ಇದು ರೈತರಿಗೆ ಹೆಚ್ಚು ಕಡಿಮೆ 40 ಲಕ್ಷ ರೈತರಿಗೆ ಮುಟ್ಟುವಂಥ ಒಂದು ಸಂಸ್ಥೆ ಆಗಿದೆ. ಇದು ಇದರಲ್ಲಿ ಅನೇಕ ಈ ಪ್ರಾಥಮಿಕ ಸಂಸ್ಥೆಗಳು ಬರ್ತಾವೆ, प्राथमिक वादंत इವು ಏನಪ್ಪ ಅಂತಂದ್ರೆ ಸೊಸೈಟಿಗಳು ಇದ್ದಾವೆ ಈ ಒಂದು ಅಗ್ರಿಕಲ್ಚರ್ ಸೊಸೈಟಿಗಳು ಅವೆಲ್ಲ ಇದರ ಜೊತೆ ಸಂಬಂಧ ಬರೋದರಿಂದಾಗಿ ಒಂದು ಇಡೀ ಜಿಲ್ಲೆಯ ರೈತರ ಮೇಲೆ ಹಿಡಿತವನ್ನು ಸಾಧಿಸುವಂತ ಒಂದು ಅವಕಾಶ ಸಿಗ್ತದಂತೆ ಎಲ್ಲರಿಗೂ ಸಂಪರ್ಕ ಬರ್ತದೆ ಎಲ್ಲ ಸೊಸೈಟಿಗಳ ಜೊತೆಗೆ ಪ್ರಾಥಮಿಕ ಪತ್ತಿನ ಸೊಸೈಟಿಗಳ ಜೊತೆಗೆ ಸಂಬಂಧ ಬರೋದು 40 ಲಕ್ಷ ರೈತರು ಇವರ ಜೊತೆ ಕಾಣಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ ಹೀಗಾಗಿ ಯಾರಾದರೂ ಸರಿಸಾದ ನಾವು ಇದನ್ನ ನಮ್ಮ ಕೈಯಲ್ಲಿ ತಗೋಬೇಕು ಮಾಡಬೇಕಪ್ಪ ಅಂತ ಹೇಳಿ ಮತ್ತೆ ಈಗಾಗಲೇ ಇವರೆಲ್ಲರೂ ಏನು ಹೆಸರು ಹೇಳಿದಂತವರೆಲ್ಲರೂ ರಾಜಕೀಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮದಾದಂಥ ಅಸ್ತಿತ್ವವನ್ನು ಪಡೆದವರಾಗಿದ್ದಾರೆ ಆದರೆ ಈ ಸಲ ಏನಾಗಿದೆಪ್ಪ ಅಂದ್ರೆ ನಮ್ಮ ರಮೇಶ್ ಕತ್ತಿ ಅವರಿಗೆ ಅವರು ಸಹೋದರ ಒಬ್ಬ ಬರಗೇ ಬಂಟ ಉಮೇಶ್ ಕತ್ತಿ ಅವರು ಇಲ್ಲ ಅನ್ನುವಂಥದ್ದು ದೊಡ್ಡ ಒಂದು ಕೊರತೆ ಆದಂಗೆ ಆಗೋಗ್ಬಿಟ್ಟರು ಅದಕ್ಕಾಗಿ ಅವರು ಮೊನ್ನೆ ಈ ಒಂದು ಚಾಲೆಂಜ್ ಮಾಡಿದಾಗ ಜೊಲ್ಲೆ ಅವರು ಅಂದರೆ ಅದು ಕಾರಣ ಆಯಿತು ನಮ್ಮ ಭಾಗದ ನಿಪ್ಪಾಣಿ ಭಾಗದಲ್ಲಿ ಆಗಿರ್ಬೋದು ಇನ್ನುಳಿದ ಭಾಗದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಸದಸ್ಯರನ್ನು ನೇಮಿಸಬೇಕು ಮಾಡಬೇಕು ಅಲ್ಲಿ ಮೆಂಬರ್ಗಳನ್ನ ಹೆಚ್ಚು ಮಾಡಬೇಕು ಅಂತ ಬಂದಾಗ ಅದನ್ನು ವಿರೋಧಿಯವರು ಮಾಡಿದರು ಯಾಕಂದರೆ ಈಗಾಗಲೇ ರಮೇಶ್ ಕತ್ತಿ ಅವರು ಡಾಮಿನೆನ್ಸಿ ಅಥವಾ ಕತ್ತಿ ಕುಟುಂಬದ ಡಾಮಿನೆನ್ಸಿ ಅದನ್ನು ಭಾಳಸ್ತದೆ ಅದಕ್ಕೆ ಅದನ್ನು ಮಾಡಿದರೆ ಇವರು ಮುರಿದು ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಲಾರದು ಅದನ್ನೆಲ್ಲ ಬಿಟ್ಟುಕೊಂಡು ಹೊರಗೆ ಬಂದು ನೋಡೋದು ಈಗ ಜಗತ್ ಜಾಹೀರಾದಂಥ ವಿಷಯ ಈಗ ಅದು ಹೀಗಾಗಿ ಇವತ್ತು ಜೊಲ್ಲೆಯವರು ಸಹಿತ ತಮ್ಮ ಅಸ್ತಿತ್ವದಲ್ಲಿ ಪಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಅನಿವಾರ್ಯವಾಗಿ ಜಾರಕಿಹೊಳಿ ಸಹೋದರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ರಾಜಕೀಯದಲ್ಲಿ ಅನಿವಾರ್ಯತೆ ಇರ್ತದೆ ಹೇಗಾದರೂ ಅಧಿಕಾರ ಪಡಿಬೇಕು ಅನ್ನುವಂಥ ಒಂದು ಉದ್ದೇಶ ಇರ್ತದೆ ಅದು ಕೆಟ್ಟದಕ್ಕೋ ಒಳ್ಳೇದಕ್ಕೋ ಅದು ಮಾತು ಬೇರೆ ಅಧಿಕಾರ ಅಂದರೆ ಒಳ್ಳೇದಕ್ಕಂತ ಎಲ್ಲರೂ ಹೇಳ್ತಾರೆ ನಾವು ಪ್ರಾಮಾಣಿಕರು ನಮ್ಮಷ್ಟು ಪ್ರಾಮಾಣಿಕರು ಯಾರೂ ಇಲ್ಲ ನಾವು ಪ್ರಾಮಾಣಿಕರು ನಾವು ಧರ್ಮ ರಾಜರು ಅನ್ನುವಂಥ ಮಾತು ಮಾತಾಡೋಂಥವ್ರು ಸಾಕಷ್ಟು ಇರ್ತಾರೆ ಆ ಮಾತು ಬೇರೆ ಯಾಕಂದರೆ ಎಲ್ಲಿವರೆಗೆ ಅವ್ರ ದೋಷಗಳು ತಪ್ಪುಗಳು ಒಂದು ಏನಪ್ಪ ಅಂದ್ರೆ ನ್ಯಾಯಾಂಗದ ಮೂಲಕ ಆಗಲಿ ಇನ್ನುಳಿದ ಮೂಲಕ ಆಗಲಿ ಪ್ರೂವ್ ಆಗುವವರೆಗೆ ಅವ್ರು ಸಜ್ಜನರು ಅನ್ನೋಂಥ ಮಾತು ನಮ್ಗೆ ಗೊತ್ತದು ಆರೋಪ ಪ್ರತ್ಯಾರೋಪ ಒಬ್ಬರೊಬ್ಬರು ಇದ್ದೇ ಇರ್ತಾವೆ ಮತ್ತು ಅದು ಕಾಮನ್ ಆಗಿಬಿಟ್ಟದೆ ಇವತ್ತು ಎಲ್ಲ ರಾಜಕಾರಣಿಗಳು ಈ ನೆಲೆಯಲ್ಲಿ ಇವತ್ತು ಇವನ್ನೆಲ್ಲ ನೋಡಿದಾಗ ದೊಡ್ಡಗೌಡರ ವಿರುದ್ಧ ಏನಪ್ಪ ಅಂತಂದ್ರೆ ಜೊಲ್ಲೆಯವರು ನಿಲ್ಲೋ ಸಾಧ್ಯತೆಗಳಿದ್ದಾವೆ ಜೊತೆಗೆ ಇನ್ನೊಂದು ಇದೇ ಸಂದರ್ಭದಲ್ಲೇ ನಮ್ಮ ಲಕ್ಷ್ಮೀ ಹೆಬ್బాಳ್ಕರ್ ಬಾಯಿ ಹೊರತು ನಿಧಾನಕ್ಕೆ ನಾನು ಈ ಥರ ನೋಡಿದನಪ್ಪ ಪೊಲಿಟಿಕ್ಸ್ ಈ ಒಂದು ಡಿಸಿಸಿ ಬ್ಯಾಂಕಿಂದ ಅನ್ನೋಂಥ ಮಾತಾಡಿದ್ದಾರೆ ಅವರು ಈ ಒಂದು ಇದರಲ್ಲಿ ಏನು ಮಾಡದೇ ಹೋದರೂ ಸಹಿತ ಅಟ್ಲೀಸ್ಟ್ ಲಕ್ಷ್ಮಣ ಸವದಿ ಅವ್ರ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಒಂದು ಹೊಸ ಏನೋ ರಾಜಕೀಯಕ್ಕೆ ನಾಂದಿ ಆಡಬಹುದು ಅಂತೇಳಿ ಕೆಲವೊಂದಿಷ್ಟು ಜನ ಮಾತಾಡಿಕೊಳ್ತಾ ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ಈ ಸಲದ ಒಂದು ವರ್ಷದ ಅಧ್ಯಕ್ಷ ಗಾದಿಗೆ ನಡೆಯುತ್ತಿರುವಂತಹ ಒಂದು ಚುನಾವಣೆ ಒಂದು ಮಿನಿ ಚುನಾವಣೆ ಇದೊಂದು ರೀತಿ ಚಾಲೆಂಜಿಂಗ್ ಮುಂದಿನ ವರ್ಷ ಬರುತ್ತಿರುವಂಥ ಒಂದು ಏನಪ್ಪ ಅಂತ ಚುನಾವಣೆಗೆ ಯಾಕಂದರೆ ಈ ಅಧ್ಯಕ್ಷ ಗಾದಿ ಒಂದು ವರ್ಷ ಏನೋ ಮಾಡಲಿಕ್ಕೆ ಸಾಧ್ಯ ಇರೋಕ್ಕಿಂತಲೂ ಈ ಒಂದು ವರ್ಷದೊಳಗೆ ಜನರಿಗೆ ಮುಟ್ಟುವಂಥ ರೈತರಿಗೆ ಮುಟ್ಟುವಂಥ ಅಥವಾ ಈ ತಮ್ಮ ಏನು ಡೈರೆಕ್ಟರ್ಸ್ ಅದ ಅವ್ರಿಗೆ ಮುಟ್ಟುವಂಥ ಅವ್ರನ್ನ ಒಡ್ಕೊಳ್ಳುವಂಥ ನಿಮ್ಗೆ ಗೊತ್ತದ ರಾಜಕೀಯದಲ್ಲಿ ದುಡ್ಡು ಕೊಟ್ರೆ ಮೂರು ಕೊಟ್ರೆ ಅಚ್ಚೆ ಕಡೆ 6 ಕೊಟ್ಟರು ಸೊಸೆ ಕಡೆ ಅನ್ನುವಂಥ ರಾಜಕಾರಣಿಗಳಿದ್ದಾರೆ ತಮಗೆ ಲಾಭ ಆಗುವಂಥದ್ದು ಇತ್ತಪ್ಪ ಅಂದರೆ ಎಲ್ಲಾದರೂ ಚೇಂಜ್ ಆಗುವಂಥ ಎಲ್ಲದೂ ನಾವು ನೋಡ್ತಾ ಬಂದಿದ್ದೀವಿ ಆ ದಿಶೆಯಲ್ಲಿ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕ್ ಆದಷ್ಟು ಇವರೆಲ್ಲರ ಒಂದು ಮಹತ್ವಾಕಾಂಕ್ಷೆಗೆ ಆ ಬ್ಯಾಂಕ್ ಸೊರಗಬಾರ್ದು ಅನ್ನೋದು ಒಂದು ಸಾಮಾನ್ಯ ಜನರ ಕಳಕಳಿ ಅಥವಾ ರೈತರ ಕಳಕಳಿ ಯಾಕಪ್ಪ ಅಂದ್ರೆ ಇವ್ರ ಜಿದ್ದಿಯೊಳಗೆ ದುಡ್ಡನ್ನು ಹಂಚೆ ಮಾಡಿ ಆರಿಸಿ ಬರೋದ್ರಿಂದ ಯೋಗ್ಯರು ಬರೋಕ್ಕಿಂತಲೂ ಅಲ್ಲಿ ಅಯೋಗ್ಯರು ಬಂದು ನಿಲ್ಲುವಂಥ ಭಾಳ ಸಾಧ್ಯತೆಗಳು ಇರ್ತಾವೆ ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆಯಿಂದ ಇದು ಹಬ್ಬೆ ಬಿಟ್ಟದ ರಾಜಕೀಯದಲ್ಲಿ ಇದೊಂದು ಅಂತಲ್ಲ ಎಲ್ಲ ಫೀಲ್ಡ್ದಲ್ಲೇ ರಾಜಕೀಯ ಫೀಲ್ಡ್ದಲ್ಲಿ ದುಡ್ಡಿದ್ದಿಂದ ದೊಡ್ಡಪ್ಪಾಗುವಂಥ ಒಂದೆಲ್ಲ ಅವಕಾಶಗಳು ಬೆಳೆದು ನಿಂತಿದ್ದಾವೆ ಹಾಗಾಗದ ಆದಷ್ಟು ರೈತರ ಬಗ್ಗೆ ಕಾಳಜಿ ಇದ್ದಂಥದ್ದು ನಿಜವಾಗಿ ಇಲ್ಲಿವರೆಗೆ ಡಿ ಸಿ ಸಿ ಬ್ಯಾಂಕಿಗೆ ಕತ್ತಿಯವ್ರ ಹಿಂದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಜೊಲ್ಲೆಯವ್ರು ಏನು ಮಾಡಿದ್ದಾರೆ ಇದನ್ನು ರೈತರು ಅರ್ಥ ಮಾಡಿಕೊಂಡು ತಮ್ಮ ಒಂದು ನೆಲೆಗಟ್ಟಲ್ಲಿ ಮುಂದಿನ ಚುನಾವಣೆ ನೀವು ರೆಡಿ ಆಗಬೇಕಾಗಿದೆ ಇವತ್ತು ಯಾಕಂದರೆ ಇವತ್ತೇನೋ ಹಿಂತಿದ್ದಂಥವ್ರೊಳಗೆ ಏನಾಗ್ತದೆ ನೋಡಬೇಕಾಗಿದೆ ಇವತ್ತು ರಮೇಶ್ ಸೂಕ್ಷ್ಮವಾಗಿ ಗಮನಿಸಿದಾಗ ರಮೇಶ್ ಅವರು ರಾಜೀನಾಮೆ ಕೊಡೋದಕ್ಕೆ 2 ಕಾರಣಗಳು ಇರ್ಬೋದು ಮೊದಲನೇ ಕಾರಣ ಅಂತ ತಮ್ಗೆ ಒಂದು ಮೆಜಾರಿಟಿ ಇಲ್ಲ ಅನ್ನೋದು ಕನ್ಫರ್ಮೇಷನ್ ಆಗ್ಯದ ಅಂತ ಕಾಣ್ತದೆ ಇನ್ನು ಎರಡನೇದಾಗಿ ಅಂದರೆ ಇದು ಡೈರೆಕ್ಟರ್ಗಳಲ್ಲಿ ಮೆಜಾರಿಟಿ ಇಲ್ಲ ಅನ್ನೋದು ಕನ್ಫರ್ಮೇಷನ್ ಆಗ್ಯದ ಇನ್ನು ಎರಡನೇದಾಗಿ ಈಗ ನೀವ್ರೇನಾದರೂ ದೊಡ್ಡಗೌಡರು ನಿಲ್ಲಿಸ್ತಾರೆ ಅದು ಮೆಜಾರಿಟಿ ಆಗ್ಬೋದಾ ಅನ್ನಿಸಿದಷ್ಟು ಪ್ರಶ್ನಾರ್ಹದ ಬಟ್ ಲಕ್ಷ್ಮಣ ಸವದಿಯವರಿಗಾಗಿರ್ಬೋದು ಕತ್ತಿಯವರಿಗಾದರೂ ಇದು ರಾಜಕೀಯ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಜಿಲ್ಲೆಯಲ್ಲಿ ಇಲ್ಲಾಂದರೆ ಜಿಲ್ಲೆಯಲ್ಲಿ ಮತ್ತೆ ಯಾರು ಒಂದು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ ಅದನ್ನು ಹಿಡಿತ ಸಾಧಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿ ಅವರು ಇದು ಸೋಲಿ ಗೆಲ್ಲಿ ಇದನ್ನ ಹೋರಾಟ ಮಾಡಬೇಕಪ್ಪ ಯಾಕೆಂದ್ರೆ ನಾವು ಕಾಣಿಸ್ಕೋಬೇಕು ಇದನ್ನು ಅಂತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಅದೇ ಕಾಲಕ್ಕೆ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದ್ದು ನಡಕ ಇದಂಥ ಜನರು ಹೇಳುವಂಥ ಮಾತು ಏನಂತ ಕಾಂಪಿಟೇಷನ್ ಆಗೋದಿಲ್ಲ ಹೊಂದಾಣಿಕೆ ಮಾಡ್ಕೊಂಡು ನಮಗೊಂದಿಷ್ಟು ನಿಮಗೊಂದಿಷ್ಟು ಅಂತೇಳಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಈ ಸೊಸೈಟಿಗಳಲ್ಲೇ ಅಥವಾ ಈ ಸಹಕಾರಿ ಪತ್ತಿನ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಎಲ್ಲಗಳೇ ಆಗಿರ್ಬೋದು ಅಥವಾ ಜಿಲ್ಲಾ ಪರಿಷತ್ ಪಂಚಾಯತ್ಗಳಲ್ಲಾಗಿರ್ಬೋದು ತಾಲೂಕು ಪಂಚಾಯತ್ಗಳಲ್ಲಾಗಿರ್ಬೋದು ಒಟ್ಟು ಒಬ್ಬ ಲೀಡರ್ ಇದ್ದಂಥ ಒಬ್ಬಂದು कांप्रमैज माडे अदेनु बड़दार्द कोड्तीरो निम्गोंदु स्टोरी नावु तोंदि चिक्कोडी आगतल्ल ಪುರಸಭೆ ಹಾಗೆ ಎಲ್ಲ ಕಡೆನೂ ಈ ರೀತಿ ಆಗುವಂತ ಮತ್ತು ಗೋಕಾಕ್ ನಮ್ಮ ನಗರಸಭೆಯಲ್ಲಿ ಆಗಿರಬಹುದು ಇನ್ನೊಂದು ಕಡೆ ಆಗಿರಬಹುದು ಎಲ್ಲ ಕಡೆ ಮುರುಳಿಗೆಯಲ್ಲಿ ಆಗಿರಬಹುದು ಇನ್ನೊಂದೆಲ್ಲ ಆಲ್ ಓವರ್ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಡಾಮಿನೆಂಟ್ ಇದ್ದಂಥ ಕುಟುಂಬಗಳು ಅಲ್ಲಿ ಕಾಂಪ್ರಮೈಸ್ ಮಾಡಿಸಿ ಬಗೆಹರಿಸ್ತಿರ್ತಾರೆ ಹಾಗೇನಾದರೂ ಆಗಬಹುದಾ ಇಲ್ಲಿ ಅನ್ನುವುದಷ್ಟೇ ಒಂದು ಪ್ರಶ್ನೆ ಇರೋದು ಅದೇನೋ ಆಗಲಿ ದೊಡ್ಡಗೌಡರ ನಿಂತರ ಜಿಲ್ಲೆಯವರಂತೆ ಈಗಾಗಲೇ ಟ್ರಾವೆಲ್ ಹಾಕಿದ್ದಾರೆ ಕುರ್ಚಿ ಮೇಲೆ ನಂದಪ್ಪ ಸೀಟ್ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಏನಪ್ಪ ಅಂದ್ರೆ ಲಕ್ಷ್ಮಣ ಸವದಿ ಅವರು ಅವರ ಶಿಷ್ಯ ನಮ್ಮ ಮಹಾಂತೇಶ ದೊಡ್ಡಗೌಡರು ರಮೇಶ್ ಕತ್ತಿ ಅವರ ಸಪೋರ್ಟ್ದಿಂದ ನಿಲ್ಲಬಹುದಾ ನಿಂತು ಗೆಲ್ಲಬಹುದಾ ಗೆಲ್ತಾರೋ ಸೋಲ್ತಾರೋ ಒಂದು ವರ್ಷಕ್ಕೆ ಏನಾಗ್ತದೆ ನೋಡೋಣ ಬಟ್ ಇದು ಕಾಂಪಿಟೇಷನ್ ಮಾತ್ರ ಆಗೋದು ನಿಶ್ಚಿತ ಅಂತೇಳಿ ಒಂದಿಷ್ಟು ಅತ್ಯಂತ ಬಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳಾಗಿದ್ದಾವೆ ನೋಡೋಣ ಏನಾಗ್ತದೆ ಏನಾದರೂ ರೈತರಿಗೆ ಒಳ್ಳೆಯದಾಗಲಿ ಅನ್ನೋದಷ್ಟು ನಮ್ಮ ಹಂಬಲ ಯಾಕಂದರೆ ರೈತರ ಬ್ಯಾಂಕ್ ದಿವಾಳಿ ಎಳೆದು ಇರಲಿ ಯಾಕಂತಂದರೆ ವಿಶೇಷ ಭಾಳಷ್ಟು ಬ್ಯಾಂಕ್ಗಳು ಇವತ್ತು ಈ ಒಂದು ಸಹಕಾರ ಸಂಘದ ನೆಲಗಟ್ಟಲಾಗಿದ್ದು ಭಾಳಷ್ಟು ಬ್ಯಾಂಕ್ ಹಾಳಾಗ್ತಾ ಇದ್ದಾವೆ ಆ ಲಿಸ್ಟ್ನಲ್ಲಿ ನಮ್ಮ DCC ಬ್ಯಾಂಕ್ ಬರದೇ ಇರಲಿ ಅಂತೇಳಿ ಒಂದು ಮಾತನ್ನು ಹೇಳ್ತಾ ಇದು ಇವತ್ತಿನ ಸುದ್ದಿ ಮೇಲೆ ವಿಶ್ಲೇಷಣೆ ನಿಮಗೆ ಇದು ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಜೊತೆಗೆ ಏನಪ್ಪ ಅಂತಂದರೆ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಹೇ ಸೀತಾರಾಮ್ ಅಥವಾ H16 ನ್ಯೂಸ್ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.